ನಾವು ರಂಗನಾಥನ ಬೆಚ್ಚಿತ್ತು, ರಂಗನಾಥನ ದರ್ಶನಕ್ಕೋಸ್ಕರ ನಮ್ಮ ಬಾಲ್ಯಾವಸ್ಥೆಯಿಂದಲೂ ನಮ್ಮ ತಂದೆಯವರು ನನ್ನ ಎದುರು ಮೇಲೆ ಎತ್ಕೊಂಡು ಬರೋರು. ಮೂರು ಶನಿವಾರ ಬಂದೆ, ನಾಲ್ಕು ಶನಿವಾರ ಬಂದೆ, ಐದು ಶನಿವಾರ ಬಂದೆ, ಪ್ರತಿ ಶ್ರಾವಣ ಶನಿವಾರ ರಂಗನಾಥನ ದರ್ಶನಕ್ಕೆ ಬರ್ತಕ್ಕಂತ ದಿನಗಳನ್ನ ನಾನು ಸ್ಮರಿಸ್ಕೊಳ್ತೇನೆ. ಆದರೆ ಸ್ಫೂರ್ತಿಲ್ಲ, ಈಗ ರೇವಣ ಕಾಲದಲ್ಲಿ ರಸ್ತೆ ಎಲ್ಲ ಮಾಡಿದ್ದಾರೆ, ನೀರಿನ ಸೌಕರ್ಯ ಮಾಡಿದ್ದಾರೆ, ಜನಗಳು ಬಂದ್ರೆ ಯುವಕರಿಗೆ ವಾಸ್ತವ್ಯ ಮಾಡಿದ್ದಾರೆ. ಈಗ ಭಕ್ತರಿಗೂ ಹೆಚ್ಚು ಬರ್ತಾರೆ, ಆಗ ಕೂಡ ಭಕ್ತಾದಿಗಳು ಬರ್ತಾ ಇತ್ತಿಲ್ಲ ಅಂತ ಆಗ ಬೆಟ್ಟ ಹತ್ತಿ ಬರೋದು, ಕೆಲವರು ಬೆಟ್ಟ ಇಡಲೇ ಕೊಂಡು ಬರೋದು. ಇದು ಮಕ್ಕಳನ್ನು ನೋಡಿದ್ದು ಸಂಜೆ. ಇದನ್ನ ಬಡವರ ತಿರುಪತಿ ಅಂತ ಹೇಳಿ ಇಡೀ ದಿನ ಆ ಸದ್ಭಾವನೆಯನ್ನು ಹೊಂದಿದ್ರು. ಬಹಳ ಹಿರಿಯ ಅಧಿಕಾರಿ ಅವರ ವಂಶೀಕರಲ್ಲ, ಈ ದೇವರಿಗೆ ಪ್ರತಿ ವರ್ಷ ನಡೆಸಲು ಈಗ ಅನೇಕ ಕಡೆ ಇದ್ದಾರೆ ಪ್ರಪಂಚದಲ್ಲಿ. ಈ ದೇವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು ಪರಮೇಶ್ವರ ಇದ್ದಾರೆ. ಮಾವಿನ ರಂಗನಾಥ ಅಂದ್ರೆ ಹೆಚ್ಚುಂಬಳಿಂದ ನಡೆಯುತ್ತೆ ಜಾತ್ರೆ. ಇದು ಅತ್ಯುಣ್ಣ ಸ್ಟೇಜ್, ಅದಕ್ಕೆ ನನಗೆ ವಯಸ್ಸಾಗಿದೆ, ಒಂಬತ್ತು ಎರಡರಿಂದ ನಡೀತಾ ಇದೆ. ನಾಲ್ಕು ತಿಂಗಳಾಯ್ತು, ಒಂಬತ್ತು ಮುಖ್ಯ ನಾಲ್ಕು ತಿಂಗಳ. ನಾನು ನಿನ್ನೆ ಶ್ರೀನಗರದಲ್ಲಿ ಮೂರು ದಿನ ಇದ್ದೇನೆ. ಇಪ್ಪತ್ತೆಂಟು ವರ್ಷದ ಹಿಂದೆ ಶ್ರೀನಗರಕ್ಕೆ ಹೋಗಿದ್ದೆ ಕಾಶ್ಮೀರ. ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಮುಂದೂಡಿ ಶ್ರೀನಗರದಿಂದ ಬಾರಾಮುಲ್ಲಾ ಅಂತ ಹೇಳಿ ರೈಲ್ವೆ ಮಂಜೂರಾಗಿ ಕೊಟ್ಟು ಅಡಿಗನ್ನು ಅದನ್ನ ರಾಷ್ಟ್ರೀಯ ಯೋಜನೆಯಿಂದ ವಿದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ರೈಲ್ವೆ ಲೈನ್ ಡಿಕ್ಲೇರ್ ಮಾಡಿದ್ದೆ. ಅದು ನಮ್ಮ ಪ್ರಾಬ್ಲಮ್. ಅಲ್ಲಿ ಜನಗಳ ಸ್ನಾನ ಬಂದ ಮಾಡಿ ಬಹಳ ಕಠಿಣವಾದ ಸ್ಥಿತಿ. ಯಾರೋ ಹತ್ತು ವರ್ಷ ಹೋಗಿತ್ತು, ನಾನು ಎರಡು ಪವರ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೆ.